ಅಂಬೇಡ್ಕರ್ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಸಹೋದರಿಯಾದ ನಿರುಪಮ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಂ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಅಕ್ಕ ಸಹೋದರಿಯವರಿಗೆ ಏನಿವತ್ತು ಕಾಂಗ್ರೆಸ್ ಎರಡನೇ ವಾರ್ಡಲ್ಲಿ ನಗರಸಭೆ ಚುನಾವಣೆ ಬಿ ಫಾರಂ ಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಇದೆ. ಯಾಕೆಂದರೆ ನಾವು ಕಾಂಗ್ರೆಸ್, ನಾವು ಬಂದು ಇಲ್ಲಿ ಲೋಕಲಲ್ಲಿ ನಾವು ಏನು ಎರಡನೇ ವಾರ್ಡ್ನಲ್ಲಿ ಏನು ಇದ್ದಾರೆ ನಮಗೆ ಗೊತ್ತಿರೋರೆಲ್ಲರೂ ಅವ್ರನ್ನೆಲ್ಲನೂ ಬಂದು ಕ್ಯಾನ್ವಾಸ್ ಮಾಡಿ ಅವ್ರನ್ನ ಜಯಶೀಲರಾಗಿ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ ಇವತ್ತು. ಅದೇ ರೀತಿ ಏನು ಈ ಚುನಾವಣೆ ಅಕಾಲಿಕವಾಗಿ ಆಗಬಾರ್ದಾಗಿತ್ತು, ಆಗ್ಬಿಟ್ಟೈತೆ. ಇದು ಏನು ಎರಡು ವರ್ಷಕ್ಕೆ ನಡೀತಾ ಇದೆ. ಅದಕ್ಕೆ ಈಗ ನಾವು ನಮ್ಮ ಬೆಂಬಲವನ್ನು ನಮ್ಮ ಸಹೋದರಿ ನಿರುಪಮ ಅವರಿಗೆ ನೀಡಿ, ಅದೇ ರೀತಿ ನಾವು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರೇ ನಮ್ಮ ಸಹೋದರಿ ಆಗಿರಲಿ ಇನ್ನೂ ಯಾರೇ ನಿಂತಿದ್ರು ನಾವು ಕಾಂಗ್ರೆಸ್ ಪಾರ್ಟಿಗೆ ಬಂದು ಕ್ಯಾನ್ವಾಸ್ ಮಾಡ್ತೀವಿ ಅಂತ ಮುಂದೆಯಿಂದನೂ ಹೇಳ್ಕೊಂಬರ್ತಾ ಇದ್ದೀವಿ. ಇವತ್ತು ಏನು ಕೊತ್ತೂರು ಮಂಜಣ್ಣವರ ನೇತೃತ್ವದಲ್ಲಿ ಏನು ಇವತ್ತು ನಿರುಪಮ ಅಕ್ಕ ಅವರಿಗೆ ಸೀಟನ್ನು ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಂ ಕೊಟ್ಟಿದ್ದಾರೆ, ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನಲ್ಲಿ ಜೈಗಳಿಸ್ರೆ 100% ಜೈಗಳಿಸೋದು ನಮ್ಮ ನಿರುಪಮ ಸಹೋದರಿಯವರು ಅಂತ ಹೇಳ್ತಾರೆ. ನಾವು ಇಲ್ಲಿ ಸುಮಾರು ನಮಗೆ ಸುಮಾರು ಮುಖಪರಿಚಯ ಇದೆ, ರಿಲೇಷನ್ ಇದ್ದಾರೆ, ಎಲ್ಲಾನು ನಾವು ಕ್ಯಾನ್ವಾಸ್ ಮಾಡಿ ಎಲ್ಲರಿಗೂ ವೋಟ್ ಪರಿವರ್ತನೆ ಆಗಿ ವೋಟ್ ಪರಿವರ್ತನೆ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಈಗಾಗಲೇ ನಮ್ಮ ಎರಡನೇ ವಾರ್ಡ್ನಲ್ಲಿ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಕುಡಿಯೋದಕ್ಕೆ ನೀರು ಮತ್ತೆ ಚರಂಡಿ ವ್ಯವಸ್ಥೆ ಮತ್ತೆ ಅವ್ರಿಗೆ ಏನು ಈ ಬಡಬಗ್ಗರಿಗೆ ಸಹಾಯ ಮತ್ತೆ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಇದೆಲ್ಲನೂ ಅವರು ಸಮಾಜ ಸೇವೆ ಮಾಡಿಕೊಂಡು ಗುರುಸ್ಕೊಂಡು ಬಂದಿದ್ದಾರೆ. ಏನು ಆಕಸ್ಮಿಕ ಅಕಾಲಿಕ ಇದಾಗಿ ಇವತ್ತು ಏನು ಉಪಚುನಾವಣೆ ಬಂದಿದೆ, ಆ ಉಪಚುನಾವಣೆಯಲ್ಲಿ ನಮ್ಮ ಸಹೋದರಿಯವರು ನಿಂತಿದ್ದಾರೆ, ಅವರಿಗೆ ನಮ್ಮ ಬೆಂಬಲ ಕೊಟ್ಟು ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅವರು ನಾವು ಹಗಲು ರಾತ್ರಿ ದುಡಿದು ನಾವು ಇಲ್ಲಿ ನಮ್ಮ ಗೊತ್ತಿರೋರು ಸುಮಾರು ಒಂದು 100-150 ವೋಟರ್ಸ್ ನನ್ನ ಪರವಾಗಿ 100% ಹಾಕೋರು ಇದ್ದಾರೆ. ಅದನ್ನು ಬಂದು ಪರಿವರ್ತನೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಪರಿವರ್ತನೆ ವೋಟ್ ಹಾಕಿಸಿ ಗೆಲ್ಲಿಸಿ ನಾವು ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಇನ್ನೇನು ಇವತ್ತು ಬಂದಿದ್ದೀವಿ, ನಾನು ಸ್ವಲ್ಪ ಬೇರೆ ಕಡೆ ಇದ್ದೆ, ಔಟ್ ಆಫ್ ಸ್ಟೇಷನ್ ಇದ್ದೆ, ಬಂದಿದ್ದೀನಿ. ನಾಳೆ ಇವತ್ತಿಂದನೋ ಇಲ್ಲ ನಾಳೆಯಿಂದನೋ ನಾವು ಬಂದು ಮನೆ ಮನೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿ ಅವ್ರ ಜೊತೆಯಲ್ಲಿ ಈ ಎಲೆಕ್ಷನ್ ಮುಗಿಯೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ. ನಾವು ಏನು ಈ ಕೊತ್ತೂರು ಮಂಜಣ್ಣವರ ಇದಕ್ಕೆ ನಮ್ಮ ಕೈಯನ್ನು ಜೋಡಿಸ್ತಾ, ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಏನೇ ವೈಯಕ್ತಿಕ ಇದ್ರು ಅದು ಬಿಟ್ಟು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಕ್ಷದ ಇವರು ಕಾರ್ಯಕರ್ತರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ, ಅನುಪಮ ಅವರಿಗೆ, ಕೊತ್ತೂರು ಮಂಜಣ್ಣವರಿಗೆ. ಶಾಮಣ್ಣನಿಗೆ, ಕೊತ್ತೂರು ಮಂಜಣ್ಣನಿಗೆ, ಕಾಂಗ್ರೆಸ್ ಪಾರ್ಟಿಗೆ ಒಂದು ಮಾದರಿ ಕ್ಷೇತ್ರ ವಾರ್ಡ್ ಅನ್ನ ಮಾಡಿದ್ದಾರೆ. ಆ ಮಾರ್ಗದಲ್ಲಿ ಅವ್ರಿಗೂ ಒಂದು ಇದು ಮಾಡಿದ್ರೆ ಮುಂದಿನ ದಿನ ಒಂದು ಮಾದರಿ ವಾರ್ಡ್ ಅನ್ನ ಮಾಡಿ ಮುಂದಿನ ದಿನ ಈ ಎಲ್ಲ ರೀತಿ ಮೂಲ ಸೌಕರ್ಯಗಳನ್ನ ತಂದ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ನೈಟ್ ಆಗಲಂದ್ರೆ ವೋಟ್ನ ಪರಿವರ್ತನೆ ಮಾಡಬೇಕು. ಒಂದು ಸರಿ ನಾವು ಕುತ್ಕೊಂಡು ಒಂದು 5 ನಿಮಿಷ ಅಲ್ಲ 10 ನಿಮಿಷ ಕುತ್ಕೊಂಡು ಅವ್ರಿಗೆ ಪರಿವರ್ತನೆ ಆಗೋ ರೀತಿಯಲ್ಲಿ ನಾವು ಮನವರಿಕೆ ಮಾಡಬೇಕು. ಇವತ್ತು ದುಡ್ಡು ಕಾಸು ಇರ್ತದೆ ಹೋಗ್ಬಿಡ್ತದೆ, ಆದರೆ ಪ್ರೀತಿ ವಿಶ್ವಾಸ ಅನ್ನೋದು ಭಾಳ ಇಂಪಾರ್ಟೆಂಟು. ಆ ಪ್ರೀತಿ ವಿಶ್ವಾಸನ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಆವಾಗ ನಮಗೆ ವೋಟ್ ಪರಿವರ್ತನೆ ಆಗ್ತದೆ. ಈ ಕೆಲಸನ ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಬೇಕು. ಆಮೇಲೆ ನಾವು ವೋಟು ಸುಮ್ಮನೆ ಕೇಳ್ಬಿಟ್ಟು ಬರೋದಲ್ಲ, ಒಂದು 5 ನಿಮಿಷ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡಿದ್ದಾರೆ ಈ ವಾರ್ಡಲ್ಲಿ, ಮುಂದೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಿ, ಅದನ್ನ ನೀವು ಅವ್ರ ಜೊತೆ ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಿದ್ಮೇಲೆ ಮನಸ್ಸಿನ ಮನಸ್ಸಿಗೆ 100% ನಮ್ಗೆ ವೋಟ್ ಪರಿವರ್ತನೆ ಆಗ್ತದೆ ಅಕ್ಕ.
ಇದಂತೂ ಸತ್ಯ. ನಾವು ವೋಟ್ ನ ಕೇಳೋ ರೀತಿ, ನಾವು ಅವರ ಹತ್ರ ಮಾತಾಡಿ ಚರ್ಚೆ ಮಾಡೋ ರೀತಿನಲ್ಲೇ ನಮ್ಗೆ ವೋಟ್ ಪರ್ವರ್ತನೆ ಆಗ್ತದೆ. ದಯವಿಟ್ಟು ನೀವು ಒಂದ್ ಐದೈದು ನಿಮಿಷ ಒಂದೊಂದು ಮನೇಲಿ ಕುತ್ಕೊಂಡು ಪಾಂಪ್ಲೆಟ್ ಕೊಡೋದಕ್ಕಿಂತ ಯಾರಿದ್ದಾರೆ ನಮ್ಗೆ 50-50 ಯಾರಿದ್ದಾರೆ ಓಟು ಪಕ್ಕ ಬಿಡೋದು ಯಾವ್ದೈತೆ ಇದನ್ನ ನೀವು ಎನ್ಕ್ಯಾಚ್ ಮಾಡಿಕೊಂಡು ಆ ಓಟ್ಗೆ ನೀವು ಮೈನ್ ಅದಕ್ಕೆ ಟೈಮ್ ಕೊಟ್ಟು ಒಂದು ಮನೇಲಿ 5-10 ನಿಮಿಷ ಕುತ್ಕೊಂಡು ನೀವು ಓಟ್ ಪರಿವರ್ತನೆ ಮಾಡಿಕೊಂಡು 100% ಗೆಲ್ತೀವಿ ನಾವು. ಆಯ್ತಾ? ನಿಮ್ಮ ಜೊತೆಯಲ್ಲಿ ಒಂದು ಶಕ್ತಿ ಐತೆ, ಆ ಶಕ್ತಿ ಇದ್ದಲ್ಲಿ ನಾವೆಲ್ಲ ಇರ್ತೀವಿ. ನೀವು ಒಂದು ಶಕ್ತಿ ಇದ್ದಂಗೆ ಓಡಾಡಿ ನೀವು ಓಟ್ ಪರಿವರ್ತನೆ ಮಾಡ್ಕೊಳ್ಳಿ. ಇದು ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ, 100% ಬರ್ತೀವಿ, 100% ನಿಮ್ಮ ಜೊತೆಯಲ್ಲಿ ಓಡಾಡ್ತೀವಿ. ನಾವು ಏನು ನಿಮಗೆ ಮಾತು ಕೊಟ್ಟಿದ್ದೀರಿ ಇವತ್ತು ಆ ಮಾತು ಪ್ರಕಾರ ನಡ್ಕೊಳ್ತೀವಿ. ಕೆಲಸವರೆಗೂ ನಮ್ಮ ಜೊತೆ ಹೌದು ಎಲ್ಲ ಜೊತೆ ಸಪೋರ್ಟ್ ಇವತ್ತು. ಹಾ,